ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಭಾವಪೂರ್ಣದ ಚಿತ್ರದ ಮೊದಲನೇ ಶೋ ನೋಡೋಕೆ ಬಂದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು, ಯಾಕೆಂದರೆ ಸುಮಾರು 3-4 ತಿಂಗಳಿಂದ ಹಿಂದೆ ನಾನು ಟ್ರೇಲರ್ ಎಲ್ಲ ನೋಡಿದೆ, ಹಾಡು ನೋಡಿದೆ. ಚೇತನ್ ಸರ್ ಬಂದು ನನಗೆ ತೋರಿಸಿದ್ರು. ನಿಜವಾಗ್ಲೂ ಅಂದರೆ ಟ್ರೇಲರ್ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ಮೀರಿ ಸಿನಿಮಾ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಅರ್ಥಪೂರ್ಣವಾಗಿ ಒಂದು ಸುಂದರವಾದ ಒಂದು ಕತೆ. ಒಂದು ರಮೇಶ್ ಪಂಡಿತ್ ಸರ್ ಬಗ್ಗೆ ನಾನು ಹೇಳೋಕೆ ಅಂದರೆ ಶಬ್ದನೇ ಕಡಿಮೆ ಆಗ್ತಾ ಇದೆ. ಅಂದರೆ ಅವ್ರ ಅಭಿನಯ, ಅವ್ರ ಒಂದೊಂದು ಎಕ್ಸ್ಪ್ರೆಷನು ಕೂಡ ಒಂದು ಮಿಲಿಯನ್ ಡಾಲರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾ ಕತೆ ಎಲ್ಲ ಆರ್ಟಿಸ್ಟು ಯಾವ ರೀತಿ ಅಭಿನಯ ಮಾಡಿದ್ದಾರೆ, ಚೇತನ್ ಸರ್ದು ಡೈರೆಕ್ಷನು, ಮತ್ತು ಆಬ್ವಿಯಸ್ಲಿ ಅವ್ರ ಬ್ಯಾಕ್ಗ್ರೌಂಡು ಆರ್ಟ್ ಡೈರೆಕ್ಟರ್ ಆಗಿದೆ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಫ್ರೇಮಲ್ಲಿ ಆ ಬ್ಯೂಟಿ, ಆ ಒಂದು ಮೀನಿಂಗ್ ಇದೆ ಅಂತ. ಮತ್ತು ಅವರ ಏನು ಕನಸನ್ನ ಇಟ್ಕೊಂಡು ಈ ಕತೆನ ತಯಾರು ಮಾಡಿಸಿದ್ರು. ಇವರ ಕ್ಯಾಮ್ರಾಮನ್ ಡಿ ಒ ಪಿ ಸರ್ ಕೂಡ ಅದಕ್ಕೆ ತಕ್ಕಂತೆ ಸಿನಿಮಾನ ಮಾಡಿದ್ದಾರೆ. ಸೊ ನಿಜವಾಗ್ಲೂ ನನಗೆ ಅಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಆಮೇಲೆ ಇವತ್ತು 3ನೇ ತಾರೀಕು ಕೂಡ. ಸೊ ಈಗ ನಾವು ಕನ್ನಡ ರಾಜ್ಯೋತ್ಸವ ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಕನ್ನಡ ಭಾಷೆನ, ನಮ್ಮ ಸಿನಿಮಾಗಳನ್ನು ಇನ್ನೂ ಪ್ರೋತ್ಸಾಹನ ಕೊಡಬೇಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಭಾವಪೂರ್ಣ ಅಂತ ಚಿತ್ರನ ನೋಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್ ಫಸ್ಟ್ ಅದು. ಬಟ್ ಅವಾಗಿನ ಕಾಲದಲ್ಲಿ ಏನಿತ್ತು, ಫೋಟೋ ಇಲ್ಲ ಅಂದ್ಬಿಟ್ಟು ಅದನ್ನು ತೋರಿಸಿದ್ದಾರೆ. ಬಟ್ ಚೆನ್ನಾಗಿದೆ ಫೋಟೋ, ಫಿಲಮ್ ಚೆನ್ನಾಗಿದೆ. ಆಮೇಲೆ ಜಾಸ್ತಿ ಬಂದು ಸರ್ದೇ ಇರೋದು ಹೀರೋ ಹೀರೋಯಿನ್ ಏನು ಜಾಸ್ತಿ ಏನು ತೋರಿಸಿಲ್ಲ. ಬಟ್ ಫೋಟೋದು ಇದೆಯಲ್ಲ, ಆವಾಗಿನ ಕಾಲದಲ್ಲಿ ಇಲ್ಲ, ಬಟ್ ಇವಾಗೆಲ್ಲ ಜಾಸ್ತಿ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ಸ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಲ್ಲರ ಜೀವನದಲ್ಲಿ ನಡೆದಂಥ ಘಟನೆ ಒಂದು ಜೀವನದಲ್ಲಿ ಯಾವ ರೀತಿ ಇರುತ್ತೆ, ಇದು ಒಂಥರ ಹೊಸ ಟ್ರೆಂಡು. ಮತ್ತು ಒಂಥರ ಈ ಥರನೂ ಸ್ಟೋರಿ ಇರುತ್ತೆ ಅಂತ ಇದು ಇವರಿಂದನೇ ಇದು ಮಾಡೋದು. ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಆ ಹೀರೋಗೂ ಒಳ್ಳೆ ಇದಿದೆ. ಚಿಕ್ಕದಾದ್ರೂ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಫ್ಯೂಚರ್ ಇದೆ, ಒಂಥರ ಎಷ್ಟು ಥರ ಕಾಣಿಸ್ತಾರೆ. ಹೀಗಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಓಡುತ್ತೆ. ತುಂಬ ಮುಖ್ಯ ಸರ್, ಬಟ್ ಅದು ಆವಾಗ ಗೊತ್ತಾಗಲ್ಲ, ಕಳ್ಕೊಂಡ ಮೇಲೆ ಅದ್ರ ಏನು ಅಂತ ಅದ್ರ ಗೊತ್ತಾಗುತ್ತೆ. ತುಂಬ ಜನರ ಮನೆಯಲ್ಲಿ ಹಳೆ ಕಾಲದ ತಾತಂದಿರದು ಇವ್ರದ್ದೆಲ್ಲ ಯಾರ್ದು ಫೋಟೋ ಇರೋಲ್ಲ. ಈಗಿನವ್ರದ್ದು ಏನು ಬಿಡಿ, ಎಲ್ಲ ಸೆಲ್ಫಿ ಗಿಲ್ಫಿ ಅಂತ ಸುಮಾರು ಫೋಟೋಗಳು ಯಾವ ಬೇಕು ಯಾವ ಆ್ಯಂಗಲಲ್ಲಿ ಬೇಕು ಎಲ್ಲ ಇರ್ತದೆ. ಆದರೆ ಇದನ್ನು ನೋಡಿದ ಮೇಲೆ ಮನೆಯಲ್ಲಿ ಅಂದರೆ ಎಲ್ಲರಿಗೂ ಒಂಥರ ತಲೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಒಳ್ಳೇದು, ಥ್ಯಾಂಕ್ ಯು. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಚೆನ್ನಾಗಿದೆ. ಹೌದೌದು, ಖಂಡಿತ ಬಂದೇ ಇಲ್ಲ. ಇದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ತುಂಬ ಹಿಂದಿನ ಕಾಲದ್ದು. ಆಗಿನ ಕಾಲದಲ್ಲಿ ಎಷ್ಟು ದಡ್ಡತನ ಇತ್ತು, ಒಂದು ಫೋಟೋಗೋಸ್ಕರ ಎಷ್ಟು ಇದು ಮಾಡಿದ್ರು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಏನಿಲ್ಲ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡಿ, ತುಂಬ ಚೆನ್ನಾಗಿದೆ ಮೂವಿ, ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ರಮೇಶ್ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್, ಹೇಗಿದೆ ಮೂವಿ? ಹೊಸ ಅನುಭವ, ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಕೆಲವೊಂದು ಭಾವನೆಗಳನ್ನು ಟಚ್ ಮಾಡುವಂಥ ಮೂವಿಗಳು, ಒಂದು ಫೋಟೋ ಸಂಬಂಧ, ಒಂದು ಫೋಟೋಗೋಸ್ಕರ ಇಷ್ಟೆಲ್ಲ ಆಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಒಂದು ಫೋಟೋ ಅನ್ನೋದು ಅಷ್ಟು ಮುಖ್ಯನಾ ಅಂತ ಅನ್ನಿಸ್ತು. ತುಂಬ ನೆನಪಾಯಿತು, ತುಂಬ ಹತ್ಬಿಟ್ಟೆ, ತುಂಬ ನೆನಪಾಯಿತು. ಕೆಲವೊಂದು ಘಟನೆಗಳು ತುಂಬ ಚೆನ್ನಾಗಿತ್ತು, ಎಲ್ಲರೂ ಒಂದು ಸಾರಿ ನೋಡಿ. ಥ್ಯಾಂಕ್ ಯು. ಭಾವಪೂರ್ಣ, ತುಂಬ ಭಾವಾತ್ಮಕವಾಗಿ ಇತ್ತು ಮೂವಿ. ರಮೇಶ್ ಸರ್ ಅಂತೂ ಫುಲ್ಲು ತಿಂದಾಕ್ಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ, ಫುಲ್ ಆರ್ಟ್ ಟಚಿಂಗ್ ಆಗಿದೆ ಮೂವಿ ಮಾತ್ರ. ಎಲ್ಲ ಬಂದು ಮೂವಿ ನೋಡಿ ಅಂತಂದ್ಬಿಟ್ಟು ನಾನು ಕೇಳ್ಕೊತೀನಿ. ಕನ್ನಡನ ಬೆಳೆಸಿ, ಜೈ ಕರ್ನಾಟಕ. ಸರ್, ಮೂವಿಲಿ ಫುಲ್ಲು ಸೆಂಟಿಮೆಂಟಾಗಿ ಮೂವಿ ತೋರಿಸಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಈ ಆ ಕಾಲದಲ್ಲಿ ಆ ಥರ ಇತ್ತು, ಆ್ಯಂಡ್ ಒಂದು ಫೋಟೋಗೋಸ್ಕರ ಆ ಥರ ಇದ್ದ ಕತೆನ ತೊಗೊಂಡೋಗಿದ್ದಾರೆ ಅಂತಂದರೆ, ಒಂದೇ ಫೋಟೋಗೋಸ್ಕರ ಅಷ್ಟು ಲಾಂಗ್ ತೊಗೊಂಡೋಗಿದಾರಲ್ಲ ಕತೆ, ಅದರಲ್ಲಿ ಒಂದು ಚೂರು ಬೇಜಾರಾಗಲ್ಲ ಆ ಥರ ತೊಗೊಂಡೋಗಿದ್ದಾರೆ. ಅದು ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಇದೇ ಥರ ನಮ್ಮ ಹಿರಿಯರು ಯಾರ್ಯಾರು ಫೋಟೋಗೆ ಕಷ್ಟಪಡ್ತಿದ್ರವಲ್ಲ ನೆನಪಾಯ್ತು ನನಗೆ, ತುಂಬ ಇಷ್ಟ ಆಯಿತು ಮೂವಿ ಮಾತ್ರ. 100 ದಿನ ಒಡಲಿ ಅಂತಂದ್ಬಿಟ್ಟು ಹಾರೈಸ್ತೀನಿ. ಒಳ್ಳೆಯದಾಗಿ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಒಂಥರ ವಿಶೇಷವಾಗಿತ್ತು ಇವ್ರ ಪಂಡಿತ್ ಪಾತ್ರ. ಕಥಾನಾಯಕನಾಗಿ ತುಂಬ ಅರ್ಥಗರ್ಭಿತವಾಗಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಕಲಾವಿದರು ಹೇಗಿರಬೇಕು ಅಂದರೆ ನೀರು ಥರ ಇರಬೇಕಂತೆ, ಎಲ್ಲಿ ಹಾಕಿದ್ರೂ ಆ ಶೇಪ್ ತೊಗೊಳ್ಬೇಕಂತೆ. ಸೊ ನನ್ನ ಪ್ರಕಾರ ಅಳೋದು, ನಗೋದು, ವಿಲ್ಲನ್ನು, ಹೀರೋ, ಹೀರೋಯಿನ್ನು ಅಥವಾ ಕೆಟ್ಟವನು, ಒಳ್ಳೆ ಆ ಥರದ್ದೆಲ್ಲ ಏನೂ ಡಿಫ್ರೆಂಟಾಗಿಲ್ಲ. ಆ್ಯಕ್ಟಿಂಗ್ ಇಸ್ ಆ್ಯಕ್ಟಿಂಗ್. ಸೊ ನಾವು ಎಲ್ಲಿ ಹಾಕಿದ್ರೂ ಆ ಶೇಪ್ ತೊಗೋತೀವಿ.
ಹಾಗಾಗಿ ಆ ಶೇಪನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ರಮೇಶ್ ಪಂಡಿತ್ ಅವರು. ಚೇತನ್ ಮುಂಡಾಡಿಯವರು ಸರಿಯಾಗಿ ಆ ಮೋಲ್ಡನ್ನು ಮಾಡಿದ್ದಾರೆ. ಇಡೀ ತಂಡ ಇದರ ಹಿಂದೆ ಸಾಕಷ್ಟು ಕಷ್ಟಪಟ್ಟಿದೆ. ಇಡೀ ತಂಡಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳು. ಒಳ್ಳೆಯದಾಗಲಿ ಭಾವಪೂರ್ಣಕ್ಕೆ. ಸುಖ ದುಃಖ ಸಮೀಕೃತ್ವ ಲಾಭ ಲಾಭವು ಜಯ ಜಯವು ಅಂತಂದ್ಬಿಟ್ಟು ಸುಖ ದುಃಖ ಎರಡನ್ನೂ ಇದು ಮಾಡ್ಕೊಂಬಿಟ್ರೆ ಆವಾಗಲೇ ನಮಗೆ ಲಾಭ, ಅದನ್ನು ಇದು ಮಾಡಬಾರ್ದು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಸುಖ ದುಃಖ ಸಮೀಕೃತ್ವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.